ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನ್ನಲ್ಲೇ ಕೆ ಪಿ ಎಸ್ ಸಿ ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಸಾಮಾನ್ಯ ಪತ್ ಸಾಮಾನ್ಯ ಕನ್ನಡ ಪತ್ರಿಕೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದು ಈಗ ಇದರ ಒಂದು ಮುಂದೆ ಮುಂದುವರಿದ ಭಾಗವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಈಗಾಗಲೇ ಒನ್ ಟು ಥರ್ಟಿ ಸೆವೆನ್ ಈ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ ಈಗ ತರ್ಟಿ ಏಯ್ಟಿಂದ ಸ್ಟಾರ್ಟ್ ಮಾಡೋಣ ಓಕೆನಾ ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ ಇಲ್ಲ ನೋಡಿ ತರ್ಟಿ ಏಟ್ ಟು ಫೋರ್ಟಿ ಒನ್ ಏನದವ ಈ ಒಂದು ಅಂಡರ್ಲ್ಯಾಂಡ್ ವರ್ಡ್ ಏನದಪ್ಪ ಅವುಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಸೂಕ್ತವಾದದ್ದನ್ನು ಗುರುತಿಸಬೇಕು ಇಲ್ಲಾಂದ್ರೆ ಸುಧಾರಣೆ ಬೇಕಿಲ್ಲ ಅಂತ ನಾಲ್ಕನ್ನು ಗುರುತಿಸಬೇಕು ಓಕೆನಾ ಮಕ್ಕಳು ಸಂಗೀತವನ್ನು ಸುಸ್ರಾವವಾಗಿ ಹಾಡಿದರು ಅಲ್ಲ ಹಾಡಿದರು ಓಕೆನಾ ಹಾಡಿದರು ಹಾಡಿದರು ಬೇಕು ಭಾರತವು ಸಂಸಂಸ್ಕೃತಿಯ ನಾಡು ಅಲ್ಲ ಭಾರತವು ಏನು ಬರ್ತದಪ್ಪ ಸಂಸ್ಕೃತಿ ನಾಡು ಭಾರತವು ಸಂಸ್ಕೃತಿ ನಾಡು ಆಪ್ಷನ್ ಟು ಕರೆಕ್ಟು ಇದು ಸಂಸಂಸ್ಕೃತಿಯ ಇದೆ ತಪ್ಪು ಇದು ಓಕೆನಾ ಶಿಕ್ಷಣ ವ್ಯವಸ್ಥೆಯ ಕೇಂದ್ರ ಬೆಂದು ಮಕ್ಕಳೇ ಆಗಿವೆ ಇದು ಸುಧಾರಣೆ ಬೇಕಿಲ್ಲ ಕರೆಕ್ಟ್ ಇದೆ ಓಕೆನಾ ನಾಲ್ಕು ಸಾಲಿನ ಪದ್ಯಕ್ಕೆ ಚತುಸ್ಪದಿ ಎನ್ನುವರು ಚತುಸ್ಪದಿ ಚತುಸ್ಪದಿ ಇದು ಕರೆಕ್ಟು ಸುಧಾರಣೆ ಬೇಕಿಲ್ಲ ಗುರುಗಳ ದೃಷ್ಟಿಕೋನ ಸರಿಯಾಗಿರಲಿಲ್ಲ ದೃಷ್ಟಿಕೋನ ಇದು ಕರೆಕ್ಟ್ ಇದು ರೈಟ್ ನಲವತ್ತೆರಡರಿಂದ ನಲವತ್ತಾರಕ್ಕೆ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ ಬೃಹಚಕ್ರ ಪದವು ಶುತ್ವ ಸಂಧಿ ಶುತ್ವ ನೋಡಿ ಈ ಥರ ಚ ಚ ಓಕೆನಾ ಈ ಥರ ಬಂದರೆ ಶುತ್ವ ಸಂಧಿ ಆಗ್ತವ ಓಕೆನಾ ಶುತ್ವ ನೆಕ್ಸ್ಟ್ ಹಿಮಾಲಯ ಪರ್ವತ ಎಂಬುದು ನಾಮಪದ ಓಕೆನಾ ನಾಮಪದ ಹಣ್ಣು ಹಂಪಲ ಡ್ಯಾಶ್ ಪದಕ್ಕೆ ಉದಾಹರಣೆ ಜೋಡಿಪದ ಹಣ್ಣು ಹಂಪಲ ಮರ ಗಿಡ ಈ ಜೋಡಿಪದ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಶಿಕ ಗುರುಪದಗಳಲ್ಲಿರುವ ಸ್ವರಗಳು ನೋಡಿ ಗ ಉ ರ ಪ್ಲಸ್ ಉ ಅಂದರೆ ಒಂದು ಎರಡು ಅಂದರೆ ಸೊ ಎರಡು ಸ್ವರಗಳು ನೆಕ್ಸ್ಟ್ ನಲವತ್ತೇಳರಿಂದ ಐವತ್ತೊಂದು ಆ ಒಂದು ಒಂದು ಎರಡು ಮೂರು ಎಂಬ ಗೆರೆ ಎಳೆದ ಭಾಗಗಳಿವೆ ಅದರಲ್ಲಿ ವ್ಯಾಕರಣ ಆಗಲಿ ಕಾಗುಣಿತ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ಇಲ್ಲದಿದ್ದರೆ ತಪ್ಪಿಲ್ಲ ಅಂತ ನಾಲ್ಕನೇ ಭಾಗವನ್ನು ಗುರುತಿಸಿ ಓಕೆನಾ ಇಲ್ಲ ನೋಡಿ ದುಡಿಮೆಯ ಧನುವಿಲ್ಲದಿರುವುದೇ ರೋಗಕ್ಕೆ ದಾರಿ ಇಲ್ಲಿ ಏನಾದರೂ ತಪ್ಪಿದೆಯನ್ನಪ್ಪ ತಪ್ಪಿದೆ ಧನು ಅಲ್ಲ ಧನುವಿಲ್ಲದಿದ್ದರೆ ಧನುವಿಲ್ಲದಿದ್ದರೆ ಧ ಬರಲ್ಲ ಸಣ್ಣದ ಬರ್ತದ ಓಕೆನಾ ಗುರುಗಳ ಹತ್ತಿರ ವಿದ್ಯಾರ್ಥಿಗಳು ವಿಧೇಯತೆಯಿಂದ ವರ್ತಿಸಬೇಕು ತಪ್ಪಿಲ್ಲ ಯಾವುದೇ ಕೆಲಸವನ್ನ ಮಾಡಿ ಯಶಸ್ವಿಯಾಗಲು ಪೂರ್ವ ಸಿದ್ಧತೆ ಅಗತ್ಯ ಸೋರಿ ನೋಡಿ ಫ್ರೆಂಡ್ಸ್ ಯಶಸ್ವಿ ಅಲ್ಲ ಯಶಸ್ವಿ ಆರೋಗ್ಯಕ್ಕೆ ಯೋಗಾಭ್ಯಾಸ ಒಳ್ಳೆಯದು ಅಲ್ಲ ಒಳ್ಳೆಯದು ಇದು ರಾಂಗ್ ಹೀಗೆ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಬೋದು ಮೃತ ಭಾಷೆಯೇ ಅಲ್ಲ ಮಾತೃಭಾಷೆಯೇ ಶಿಕ್ಷಣ ಮಾಧ್ಯಮವಾಗಬೇಕು ಓಕೆನಾ ಸೊ ಇಲ್ಲಿ ಆಪ್ಷನ್ ಒನ್ ಕರೆಕ್ಟ್ ಐವತ್ತೆರಡರಿಂದ ಅರವತ್ತು ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಮಾಡನು ಇದು ನಿಷೇಧಾರ್ಥಕ ಆನು ಆನು ಅನು ಆನು ಪತ್ತಂದ್ರೆ ನಿಷೇಧಾರ್ಥಕ ಓಕೆನಾ ಜೋಗಿ ಪದದ ತತ್ಸಮರೂಪ ಜೋಗಿ ಯೋಗಿ ವಚನಕಾರ ಜೇಡರ ದಾಸಿಮಯ್ಯನ ಅಂಕಿತನಾಮ ಏನಪ್ಪ ರಾಮನಾಥ ಓಕೆನಾ ರಾಮನಾಥ ಗುಹೇಶ್ವರ ಇದ್ರತ ಯಾರ್ದು ಅಲ್ಲಮ್ಮ ಪ್ರಭುಗಳ ಅಲ್ಲಮ್ಮ ಅಲ್ಲಮ್ಮ ಪ್ರಭು ಓಕೆನಾ ಪ್ರಭುಗಳ ಅಲ್ಲಮ್ಮ ಪ್ರಭು ರಾಮ ಇದು ಯಾವುದು ಗುಹೇಶ್ವರ ಓಕೆನಾ ಸೊ ರಾಮನಾಥ ಇದು ಜೇಡಿನ ದ ಜೇಡರ ದಾಶಮಯ್ಯ ಈ ಕೆಳಗಿನ ಪದಗಳಲ್ಲಿ ಡ್ಯಾಶ್ ಅವೆಯ ಪದವಲ್ಲ ಮನೆ ನೋಡಿರಿ ಚೆನ್ನಾಗಿ ಮೆಲ್ಲಗೆ ಸುಮ್ಮನೆ ಇವೆಲ್ಲ ಏನು ಅವ್ಯಗಳು ಆದರೆ ಮನೆ ಇದು ನಾಮಪದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬ ಪ್ರಾಚೀನವಾದ ಕೃತಿ ಒಟ್ಟಾರಾಧನೆ ಕರ್ನಾಟಕದ ಶಿವಕಾಶಿ ಎಂದೇ ಪ್ರಸಿದ್ಧಿ ಪಡೆದ ಊರು ಗದಗ ಕನ್ನಡದಲ್ಲಿ ಜ್ಞಾನಬೋಧಕ ಎಂಬ ಪತ್ರಿಕೆಯನ್ನು ಡ್ಯಾಶ್ ಸ್ಥಾಪಿಸಿದರು ವೆಂಕಟರಂಗೋಕಟ್ಟಿ ಕನ್ನಡದಲ್ಲಿ ಜ್ಞಾನಬೋಧಕ ಎಂಬ ಪತ್ರಿಕೆಯನ್ನು ವೆಂಕಟರಂಗೋಕಟ್ಟಿಯವರು ಸ್ಥಾಪಿಸಿದರು ಹದಿನಾಲ್ಕು ಸಾಲಿನ ಕವಿತೆಗೆ ಸಾನೆಟ್ ಅಂತಾರೆ ನೋಡ್ರಿ ಷಟ್ಪದಿ ಅಂದ್ರೆ ಆರು ಕಂದ ಪದ್ಯ ಅಂದರೆ ನಾಲ್ಕು ಕಥನಕವನ ಅಂತರೂ ಏನಿಲ್ಲ ಅದರ ಸಾನೆಟ್ ಅಂದರೆ ಹದಿನಾಲ್ಕು ಸಾಲಿನ ಕವಿತೆ ಮೂಲ ಧಾತುವಿಗೆ ಪ್ರತ್ಯೇಕ ಸೇರಿದಾಗ ಅದನ್ನು ಡ್ಯಾಶ್ ಎಂದು ಕರೀತಾರೆ ಸಾಧಿತ ಧಾತು ಅರವತ್ತೊಂದರಿಂದ ಅರವತ್ತೈದು ಇಲ್ಲಿ ಕೆಲವೊಂದು ಪದಗಳು ಕ್ರಮಬದ್ಧವಾಗಿಲ್ಲ ಅವುಗಳನ್ನು ಒಂದು ಅನುಕ್ರಮವಾಗಿ ಬರೆಯಬೇಕು ಗೆರೆ ಹಿಡಿದ ಪದಗಳನ್ನು ಓಕೆನಾ ಎಲ್ಲಿ ನೋಡಿ ಇಲ್ಲಿ ಒಂದಕ್ಕೊಂದು ಏನದಪ್ಪ ಇಲ್ಲಿ ಪಿ ಕ್ಯೂ ಆರ್ ಎಸ್ ಅವು ಒಂದಕ್ಕೊಂದು ಅದಲ್ ಬದಲು ಮಾಡಿ ಇಟ್ಟಾರ ಅದನ್ನು ನಾವು ಕರೆಕ್ಟಾಗಿ ಜೋಡಿಸ್ಬೇಕು ಓಕೆನಾ ಸೊ ಇಲ್ಲಿ ಆಪ್ಷನ್ ಮೋನ್ ಕರೆಕ್ಟ್ ಆಗತ್ತಾ ಭಾರತದ ಸ್ವಾವಲಂಬನೆಗೆ ಇಂಧನವನ್ನು ಉಳಿಸಿರಿ ಇಂಧನ ಅತ್ಯಮೂಲ್ಯವಾದದ್ದು ಓಕೆನಾ

ನೆಕ್ಸ್ಟ್ ನೋಡಬೇಕು ಬಹು ಸುಂದರವಾದ ಪುಷ್ಪ ಗುಲಾಬಿ ಬಹು ಸುಂದರವಾದ ಪುಷ್ಪ ಗುಲಾಬಿ ನೆಕ್ಸ್ಟ್ ನೋಡಿ ಇದಂತೂ ತುಂಬ ಈಸಿ ಇದೆ ಯಾಕೆಂದರೆ ಎಲ್ಲರೂ ಬಯಲಿರ್ತದ ಕುಣಿಯಲಿಕ್ಕೆ ಬಾರದವಳು ನೆಲ ಡೋನ್ ಕೆ ನೀವು ಓಕೆನಾ ನೀವೇನಿಲ್ಲ ಇದನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕಂದ್ರೆ ಇವೆಲ್ಲ ಆಪ್ಷನ್ಗಳನ್ನು ಒಮ್ಮೆ ಟ್ರೈಲ್ ಮಾಡಿ ನೋಡೋದು ಇದನ್ನು ಒಮ್ಮೆ ಟ್ರೈ ಮಾಡಿರಿ ಯಾವ ಸರಿ ಹೊಂದತೈತಿ ಅದನ್ನು ನೀವು ಈಜಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೆಕ್ಸ್ಟ್ ಇದು ಮೂರನೇ ಆಪ್ಷನ್ ಪಂಪೊನ್ನರು ಕನ್ನಡದ ರತ್ನಯತ್ರೆ ರತ್ನಾತ್ರೇಯರು ಓಕೆನಾ ಅರವತ್ತಾರರಿಂದ ಎಪ್ಪತ್ತರವರೆಗಿನ ಕ್ವೆಶನ್ಗಳನ್ನು ನೋಡಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಎಂಬ ಒಂದು ನಾಲ್ಕು ವಾಕ್ಯಗಳನ್ನು ಕೊಡಲಾಗಿದೆ ಇವುಗಳ ಒಂದು ಸ್ಥಾನ ಪಲ್ಲಟವಾಗಿದೆ ಸೊ ಅದನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಒಂದು ಉತ್ತರವನ್ನು ಗುರುತಿಸಬೇಕು ಇಲ್ಲಿ ಉದಾಹರಣೆಗಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಇಲ್ಲಿ ಓಕೆನಾ ಇಲ್ಲಿ ಕ್ಯು ಎಸ್ ಆರ್ ಪಿ ಕರೆಕ್ಟ್ ಬರ್ತದ ನಾನು ಜಸ್ಟಿನೇ ಕರೆಕ್ಟ್ ಆನ್ಸರನ್ನು ಹೇಳ್ತೀನಿ ನೀವು ಅದನ್ನು ಒಂದಕ್ಕೊಂದು ಜೋಡಿಸ್ಕೊಂಡು ನೀವು ಆನ್ಸರನ್ನು ಔಟ್ ಮಾಡಬೇಕು ಅರವತ್ತಾರನೇದು ಏನು ಬರ್ತದಪ್ಪ ಆಪ್ಷನ್ ನಂಬರ್ ಒನ್ ಕರೆಕ್ಟ್ ಬರ್ತದ ಆಪ್ಷನ್ ಒನ್ ಕರೆಕ್ಟ್ ನೆಕ್ಸ್ಟ್ ಸಿಕ್ಸ್ಟಿ ಸೆವೆನ್ ಇಲ್ಲಿ ಆಪ್ಷನ್ ಫೋರ್ ಕರೆಕ್ಟ್ ಬರ್ತದೆ ಸಿಕ್ಸ್ಟಿ 68 ಸಿಕ್ಸ್ಟಿ ಏಟದು ಆಪ್ಷನ್ 2 ಓಕೆನಾ ಯಾಕೆಂದರೆ ಇವೆಲ್ಲ ಓದ್ಕೋದ್ ಕೂತ್ರೆ ಅನ್ಎಸರಿ ಟೈಮ್ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ಟಿ ನೈನ್ ಇದು ಆಪ್ಷನ್ ಒನ್ ನೆಕ್ಸ್ಟ್ ಸೆವೆಂಟಿ ಸೆವೆಂಟಿ ಆಪ್ಷನ್ ತ್ರೀ ಕರೆಕ್ಟ್ ಓಕೆನಾ ನೆಕ್ಸ್ಟ್ ನೋಡಿ ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ಇಲ್ಲೇ ಕೆಳಗೆ ಕೊಡಲಾದ ಗಾದೆಗಳ ಒಂದು ಅರ್ಥವನ್ನು ಗ್ರಹಿಸಿ ಪೂರ್ಣಗೊಳಿಸಿ ತುಸು ತಿಂದರೂ ಡ್ಯಾಶ್ ತಿನ್ನಬಾರದು ಏನಪ್ಪ ತುಸು ತಿಂದರೂ ಕಸ ತಿನ್ನಬಾರದು ಇದು ಸರ್ವೇ ಸಾಮಾನ್ಯವಾದ ಒಂದು ಗಾದೆ ಊಟಕ್ಕೆ ಮುಂದಿರಬೇಕು ಆದರೆ ಸ್ನಾನಕ್ಕೆ ಹಿಂದಿರಬೇಕು ಇದು ಊಟಕ್ಕೆ ಮುಂದಿರಬೇಕು ಸ್ನಾನಕ್ಕೆ ಹಿಂದಿರಬೇಕು ಇದೊಂದು ಗಾದೆ ಓಕೆನಾ ಎಮ್ಮೆ ಮೇಲೆ ಮಳೆ ಹುಯ್ದಂಗೆ ಓಕೆನಾ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ ಕಪ್ಪೆ ಹಿಡಿದು ಡ್ಯಾಶ್ ಹಾಕಿದಂಗೆ ಹಿಡಿದು ತಕ್ಕಡಿಗೆ ಹಾಕಿದಂಗೆ